ಆಸ್ಕರ್ ಫರ್ನಾಂಡಿಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮನೆಯಲ್ಲಿ ಜಾರಿ ಬಿದ್ದು ಗಾಯಗೊಂಡಿರೋ ಕಾರಣ ಮಂಗಳೂರಿನ ಎನೆಪೋಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಂದು ಆಸ್ಪತ್ರೆಗೆ ಭೇಟಿ ನೀಡಿದ ಜನಾರ್ದನ ಪೂಜಾರಿ ಆಸ್ಕರ್ ಫರ್ನಾಂಡಿಸ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಈ ವೇಳೆ ಮಾತನಾಡುತ್ತಿದ್ದಂತೆ ಕಣ್ಣೀರಿಟ್ಟಿದ್ದಾರೆ. ಅವರಿಗೆ ಖಂಡಿತ ಏನೇನಾಗುತ್ತಿಲ್ಲ ದೇವರವರಿಗೆ ಖಂಡಿತ ಬರುತ್ತೆ ಖಂಡಿತ ಬರುತ್ತೆ. ರಾಜ್ಯದಲ್ಲಿ ಪೆಗಾಸಸ್ ಸಂಚಲನ ಮೂಡಿಸಿದೆ. ಆಪರೇಷನ್ ಕಳ್ಳಗಿವಿ ವಿರುದ್ಧ ಆಕ್ರೋಶ ಭುಗಿಲೆದ್ದಿದ್ದು ಇದರ ವಿರುದ್ಧ ರಸ್ತೆಗಿಳಿಯೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ನಾಳೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜಭವನ ಮುತ್ತಿಗೆ ಹಾಕಲು ಕಾಂಗ್ರೆಸ್ ನಾಯಕರು ನಿರ್ಧರಿಸಿದ್ದಾರೆ. 2019 ರ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಎಚ್ಡಿಕೆ ಪರಮೇಶ್ವರ್ ಹಾಗೂ ಸಿದ್ದರಾಮಯ್ಯ ಸೇರಿ ಆಪ್ತರ ಫೋನ್ ಕದ್ದಾಲಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಇದರ ವಿರುದ್ಧ ಪ್ರತಿಭಟನೆ ನಡೆಸೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಇನ್ನು ಕದ್ದಾಲಿಕೆ ಬಗ್ಗೆ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆ ನೀಡಿದ ಸಚಿವ ಈಶ್ವರಪ್ಪ, ನಿಮ್ಮ ಶಾಸಕರನ್ನ ನೀವು ಇಟ್ಕೊಂಡಿದ್ರೆ ಯಾರು ಏನೇ ಗೂಢಚರ್ಯೆ ಮಾಡಿದ್ರೂ ಸರ್ಕಾರ ಯಾಕೆ ಬೀಳ್ತಿತ್ತು? ನಿಮ್ಮ ಪಕ್ಷದ ಎಂಎಲ್ಎಗಳನ್ನ ಕಂಟ್ರೋಲ್ ಮಾಡೋ ಶಕ್ತಿ ನಿಮ್ಮಲ್ಲಿಲ್ಲ. ವಿದೇಶದಲ್ಲೇನೋ ಇತ್ತಂತೆ, ಗೂಢಚರ್ಯೆ ಮಾಡಿದ್ರಂತೆ, ಇದೆಲ್ಲ ಹೇಳೋದಕ್ಕಷ್ಟೇ ಚಂದ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇಲ್ಲದೇ ಇರುವಂತ ಸಂದರ್ಭದಲ್ಲಿ ಅದರಿಂದ ಹೋಯ್ತು, ಇದರಿಂದ ನಮ್ಮ ಸರ್ಕಾರ ಬಿಡಲಿ ನೋಡೋದು ಯಾವನ. ಅದಕ್ಕೋಸ್ಕರ ಹೇಳ್ತೀನಿ, ಇವೆಲ್ಲ ಹೇಳಕ್ ಬಹಳ ಚಂದ. ಆ ಯಾವುದೋ ವಿದೇಶದಲ್ಲಿ ಏನೋ ಒಂದು ಇತ್ತಂತೆ, ಅದ್ರ ಮುಖಾಂತರ ಗೂಢಚರ್ಯ ಮಾಡಿದ್ರಂತೆ, ನಮ್ದು ಫೋನ್ಲ ಕದ್ದಾಲಿಕೆ ಮಾಡ್ಲಿ. ಕದ್ದಾಲಿಕೆ ಮಾಡೋಂತ ಸಂದರ್ಭದಲ್ಲಿ ಏನೋ ಹಲ್ಕಟ್ಗಿರಿ ಮಾಡಿದ್ದಾರೆ ಅಂತ ಅರ್ಥ ತಾನೇ ಇದು. ಇಲ್ಲ ಅಂತಂದ್ರೆ ಅವ್ರು ಯಾಕೆ ಹೋಗ್ತಿದ್ರು? ಸಿದ್ದರಾಮಯ್ಯನವ್ರದ್ದು, ಡಿ ಕೆ ಶಿವಕುಮಾರ್ ಅವ್ರದ್ದು, ಪರಮೇಶ್ವರ್ ಅವ್ರದ್ದು, ಕುಮಾರಸ್ವಾಮಿ ಅವರು, ಅವರ ಪಿ ಎಗಳು, ಇದ್ರದ್ದೆಲ್ಲದ್ರಲ್ಲೂ ಕೂಡ ಇದನ್ನ ಕದ್ದಾಲಿಕೆ ಮಾಡಿದ್ದಾರೆ ಅಂತಂದ್ರೆ, ಹಾಗಾದ್ರೆ ಏನೋ ಕುತಂತ್ರ ನಡೀತಾ ಇತ್ತು ಅಂತ ಒಪ್ಪಿಕೊಂಡಂತಾನೆ ಅವರು. ಯಾರ್ಯಾರಿದ್ದಾರೆ, ಯಾರ್ಯಾರು ಇಲ್ಲ ಅನ್ನೋದ್ರ ತನಿಖೆ ಮುಖಾಂತರ ಬರುತ್ತೆ. ತನಿಖೆ ಆಗ್ಲಿ, ತನಿಖೆ ಆಗತ್ತೆ, ನಾನು ಬೇಡ ಅಂತಿಲ್ಲ. ಚುನಾವಣೆ ಗೆಲ್ಲ ತನಕ ಜನ, ಚುನಾವಣೆ ಗೆಲ್ಲ ತನಕ ಕಾರ್ಯಕರ್ತರು, ಪಕ್ಷ ಗೆದ್ದ ನಂತರ ನನಗೆಲ್ಲ ಅವಕಾಶ ಸಿಗುತ್ತೆ ಅಲ್ಲಿ ಪ್ರಯತ್ನ. ಆ ವ್ಯವಸ್ಥೆಗಳ ಮುಖಾಂತರ ಹೋಗ್ರಿ. ಅದು ಬಿಟ್ಟು ನಾವು ಪಾರ್ಲಿಮೆಂಟ್ ನಡೆಯಕ್ ಬಿಡಲ್ಲ, ಅಸೆಂಬ್ಲಿನ ನಡೆಯಕ್ ಬಿಡಲ್ಲ, ಇದು ವ್ಯವಸ್ಥೆ. ಪೆಗಾಸಸ್ ಮೂಲಕ ಮೈತ್ರಿ ಸರ್ಕಾರ ಕೆಡವಿದ ಆರೋಪಕ್ಕೆ ದೆಹಲಿಯಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಅದು ದೊಡ್ಡವರ ವಿಚಾರ, ಪ್ರತಿಕ್ರಿಯೆ ನೀಡಲು ನಾನು ಆ ಮಟ್ಟಕ್ಕೆ ಬೆಳೆದಿಲ್ಲ. ದೇವೇಗೌಡರು, ಕುಮಾರಸ್ವಾಮಿ ಫೋನ್ ಟ್ಯಾಪ್ ಆಗಿರುವ ಬಗ್ಗೆ ಅವರ ಹತ್ರ ಕೇಳಿ ತಿಳಿದುಕೊಳ್ಳಿ. ನನ್ನ ಹತ್ರ ಇರೋದು ಡಬ್ಬ ಫೋನು, ನನಗೇನು ಗೊತ್ತಿಲ್ಲ. ಟ್ಯಾಪ್ ಆದರೂ ಏನಾದರೂ ಮಾಡಲಿ ಅಂತ ವ್ಯಂಗ್ಯ ಮಾಡಿದ್ದಾರೆ. ಅದನ್ನು ದೊಡ್ಡವ್ರ ಹತ್ರ ಕೇಳಿ ಸರ್, ನಾವೇನಾದ್ರೂ ಬಗ್ಗೆ ರಿಯಾಕ್ಟ್ ಮಾಡುವಂಥ ಆ ಮಟ್ಟಕ್ಕೆ ನಾವು ಬೆಳೆದಿಲ್ಲ ಸರ್. ಅದರಿಂದ ದಯಮಾಡಿ ಅದಕ್ಕೆ ನಾನು ಯಾವುದೇ ರಿಯಾಕ್ಷನ್ ಕೊಟ್ಟೆ ಸರ್. ನನ್ನ ಫೋನ್ ಟ್ಯಾಪ್ ಮಾಡ್ಕೊಂಡು ಏನು ಮಾಡೋಕ್ಕಾಯ್ತದೆ ಸರ್? ನಮ್ಮದು ಈ ಡಬ್ಬ ಫೋನ್ ಇರೋದು, ನಮ್ಮ ಫೋನ್ ಏನು ಟ್ಯಾಪ್, ಯಾವ ವಿಷಯ ಮಾತಾಡ್ಕೊಂಡು ನಮಗೇನಂತೆ? ನಮಗೆ ಒಂದು ನಿಮಿಷ ಇವತ್ತಿನ ದೃಷ್ಟಿಯಲ್ಲಿ ನಾನು ಈ ವಿಷಯ ಎಲ್ಲ ರಿಯಾಕ್ಟ್ ಮಾಡೋದಕ್ಕೆ ಸನ್ನಿವೇಶ ನನಗೆ ಅಂತ ಆ ಮಟ್ಟಕ್ಕೆ ನಾವು ಬೆಳೆದಿಲ್ಲ. ದೊಡ್ಡವ್ರು ಇರ್ತಾರೆ, ಅವ್ರ ಹತ್ರ ತಿಳ್ಕೊಳ್ಳಿ. ರೈಲ್ವೆ ಪೊಲೀಸರಿಂದ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಕಳ್ಳತನ, ಹಲ್ಲೆ, ಅಸಭ್ಯ ವರ್ತನೆ ತಡೆಯಲು ಸಿಬ್ಬಂದಿ ಹೆಸರಿನಲ್ಲಿ ತನ್ನ ಪ್ರಯಾಣಿಕರಿಗೆ ವಿಸಿಟಿಂಗ್ ಕಾರ್ಡ್ ನೀಡಲಾಗಿದೆ. ಕ್ರೈಮ್ ಆಕ್ಟಿವಿಟೀಸ್ ಬಗ್ಗೆ ಪ್ರಯಾಣಿಕರು ಕೂಡಲೇ ವಿಸಿಟಿಂಗ್ ಕಾರ್ಡ್ನಲ್ಲಿರುವ ಸಿಬ್ಬಂದಿ ನಂಬರಿಗೆ ಮಾಹಿತಿಯನ್ನು ಕೊಡಬಹುದು. ಏನೇ ಸಮಸ್ಯೆ ಆದರೂ ಕರೆ ಮಾಡಿದರೆ ರೈಲ್ವೆ ಪೊಲೀಸರು ಸ್ಪಂದಿಸಲಿದ್ದಾರೆ. 18 ರೈಲ್ವೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಈ ಕಾರ್ಡ್ಗಳನ್ನು ಹಂಚಿಕೆ ಮಾಡಲಾಗಿದೆ. ರೈಲ್ವೆ ಎಡಿಜಿಪಿ ಭಾಸ್ಕರ್ ರಾವ್ ನೇತೃತ್ವದಲ್ಲಿ ಎಸ್ಪಿ ಸಿರಿಗೌರಿ ಹ್ಯಾಪಿ ಟು ಹೆಲ್ಪ್ ಎಂಬ ಶೀರ್ಷಿಕೆಯಲ್ಲಿ ಈ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಕೊರೋನಾ ಮೂರನೇ ಅಲೆಯ ಭಯ ಕಾಡ್ತಿರೋ ಹೊತ್ತಲ್ಲೇ ಶಾಲೆಗಳ ತೆರೆಯೋದಕ್ಕೆ ಸಿದ್ಧತೆ ನಡೆದಂತೆ ಕಾಣಿಸ್ತಾ ಇದೆ. ಇನ್ನು ಮುಂದೆ ಪ್ರಾಥಮಿಕ ಶಾಲೆಗಳನ್ನ ತೆರೆಯಬಹುದು ಅಂತ ಐಸಿಎಂಆರ್ ಮಾಹಿತಿಯನ್ನ ನೀಡಿದೆ. ಮಕ್ಕಳಲ್ಲಿ ಹಿರಿಯರಿಗಿಂತ ಹೆಚ್ಚು ರೋಗ ನಿರೋಧಕ ಶಕ್ತಿ ಇದೆ, ಹೀಗಾಗಿ ಮಕ್ಕಳಿಗೆ ಹೆಚ್ಚಿನ ತೊಂದರೆಯಾಗಲ್ಲ. ಕೊರೋನಾ ನಿಯಮಗಳ ಅಡಿ 1-5 ತರಗತಿ ತೆರೆಯಬಹುದು ಅಂತ ಐಸಿಎಂಆರ್ ಮಹಾನಿರ್ದೇಶಕ ಬಲರಾಮ್ ಭಾರ್ಗವ್ ಮಾಹಿತಿಯನ್ನು ನೀಡಿದ್ದಾರೆ. The first wave, second wave, third wave, whatever waves they had, their primary schools were always open. So once India starts considering and the districts start considering, it will be wise to open primary schools, whether it be all the support staff, whether it be the
school bus drivers or the teachers or the staff in the schools, they need to be vaccinated. ಲಾಕ್ಡೌನ್ ತೆರವು ಆಗ್ತಿದ್ದಂತೆ ಜನರು ರಿವೆಂಜ್ ಟೂರಿಸಂ ಶುರು ಮಾಡಿದ್ದಾರೆ. ವರ್ಕ್ ಫ್ರಮ್ ಹೋಮ್ನ ಒತ್ತಡದಿಂದ ರಿಲ್ಯಾಕ್ಸ್ ಆಗಲು ಜನರು ಕುಟುಂಬ ಸಮೇತ ಟ್ರಿಪ್ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಬೆಂಗಳೂರು ಸುತ್ತಮುತ್ತಲ ರೆಸಾರ್ಟ್ಗಳು ಹೌಸ್ಫುಲ್ ಆಗ್ತಿವೆ. ಜನರ ರಿವೆಂಜ್ ಟೂರಿಸಂ ವರ್ತನೆಗೆ ತಜ್ಞರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಇಳಿಮುಖವಾದರೂ ಡಿಸೆಂಬರ್ ತನಕ ಜನರು ಎಚ್ಚರ ವಹಿಸಬೇಕು. ಲಸಿಕೆ ಹಾಕಿಸಿಕೊಂಡು ಕೊರೋನಾ ನಿಯಮಗಳನ್ನು ಪಾಲಿಸಿ ಲಸಿಕೆ ಹಾಕಿಸದಿದ್ರೆ ಸೋಂಕು ಬರಲ್ಲ ಅಥವಾ ಲಸಿಕೆ ಹಾಕಿಸಿದ್ರೆ ಸೋಂಕು ಬರಲ್ಲ ಅನ್ನೋ ಬೇಜವಾಬ್ದಾರಿ ಬೇಡ ಅಂತ ಕಿದ್ವಾಯಿ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸಿ ರಾಮಚಂದ್ರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂತಾರಾಜ್ಯ ಸಹಕಾರಿ ಸಂಸ್ಥೆ ಕ್ಯಾಂಪ್ಕೋ ಇದೀಗ ಜಾಕ್ ಫ್ರೂಟ್ ಎಕ್ಲೇರ್ ಹೆಸರಿನಲ್ಲಿ ಚಾಕ್ಲೇಟ್ ತಯಾರಿಸಿದ್ದು ಮಾರುಕಟ್ಟೆಗೆ ಪ್ರವೇಶಿಸುತ್ತಿದೆ. ಹಲಸಿನ ಹಣ್ಣಿನಿಂದ ಚಾಕ್ಲೇಟ್ ಉತ್ಪನ್ನ ಮಾರುಕಟ್ಟೆಗೆ ಹೊರಬರ್ತಾ ಇರುವುದು ಭಾರತದಲ್ಲಿ ಇದೇ ಮೊದಲು ಎಂದು ಕ್ಯಾಂಪ್ಕೋ ಹೇಳಿಕೊಂಡಿದೆ. ನೈಸರ್ಗಿಕವಾಗಿ ದೊರಕುವ ಹಲಸಿನ ಹಣ್ಣು ಈಗ ಜಾಗತಿಕ ಮಾರುಕಟ್ಟೆ ಪಡೆದುಕೊಂಡಿದೆ. ಚಿಪ್ಸ್, ಸಿಹಿತಿನಿಸು ಸೇರಿದಂತೆ ಬಗೆ ಬಗೆಯ ಖಾದ್ಯಗಳಿಗೆ ಹೆಸರಾದ ಹಲಸಿನ ಹಣ್ಣಿನಿಂದ ಈಗ ಚಾಕ್ಲೇಟ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕ್ಯಾಂಪ್ಕೋ ಫ್ಯಾಕ್ಟರಿಯಲ್ಲಿ ಹಲಸಿನ ಚಾಕ್ಲೇಟ್ ಅನ್ನು ತಯಾರು ಮಾಡಲಾಗ್ತಾ ಇದೆ. For jackfruit eclairs, we have already started the production of it, and it has been already launched in locally Puttur, Mangalore. We will be shifting the launch. We'll be launching it in Kerala and Tamil Nadu also to start with. We have our depots over there. We have a ready-made the sales structure over there. Andre illi naavu iga upayoga maduvanta halasina hannu idu vacuum fry adu. ಸೊ ಒಂದು ಕೆ ಜಿ ಈಗ ಸಾಧಾರಣ ಇದರಲ್ಲಿ 10% ನಾವು ಹಾಕ್ತೇವೆ. ಅಂದರೆ ಈಗ ಒಂದು ಟನ್ ಮಾಡಬೇಕಾದ್ರೆ 100 ಕೆ ಜಿ ಡ್ರೈ ಆದಂಥ ಹಲಸಿನ ಹಣ್ಣು ಬೇಕು ನಮಗೆ. 1 ಕೆ ಜಿ ಹಲಸಿನ ಹಣ್ಣು ಆಗಬೇಕಾದ್ರೆ ಡ್ರೈ ಆದ ಅದಕ್ಕೊಂದು 6 ಕೆ ಜಿ ಮಿನಿಮಮ್ ಹಸಿ ಬೇಕು. ಸೊ ನಾವು ತಿಂಗಳಿಗೆ ಒಂದು 25 ಟನ್ ಅಂತ ಮಾಡಿದರು. ಸೊ 2.5 ಟನ್ ಅಂದರೆ ತಿಂಗಳಿಗೆ ನಮಗೆ ಕಡಿಮೆ ಅಂದರೆ ಒಂದು 15-20 ಟನ್ ಹಲಸಿನ ಹಣ್ಣು ಬೇಕಾಗ್ತದೆ. ಅಂದರೆ ಈ ಇದಕ್ಕೆ ಇದು ಲೋಕಲಲ್ಲಿ ನಮಗೆ ಅಷ್ಟು ಅವೈಲೇಬಿಲಿಟಿ ಸಿಗಬೇಕಾಗ್ತದೆ ಸಾಧಾರಣ. ಸೊ ನಮ್ಮ ಪ್ರಯತ್ನ ಇದೆ ಅದನ್ನು ಮಾಡ್ಬೋದು ಅಂತ. ಅದಕ್ಕೋಸ್ಕರ ಒಮ್ಮೆಲೆ ಎಲ್ಲ ಕಡೆಗೆ ಬೇಡ ಅಂತ ಹೇಳಿ ನಾವು ಕಾಲೊಂದು 2 ಜಿಲ್ಲೆಗೆ ಮಾತ್ರ ಈಗ ಹಾಕಿದ್ದೇವೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮೇಲಿಂದ ಮೇಲೆ ರೈತರ ಜಮೀನಿಗೆ ಆನೆಗಳು ನುಗ್ಗುತ್ತಾ ಇದ್ದು ದಾಂಧಲೆ ಇಡ್ತಿವೆ. ಇದರಿಂದಾಗಿ ಬೆಳೆಗಳನ್ನ ರಕ್ಷಿಸಿಕೊಳ್ಳೋದೇ ರೈತರಿಗೆ ದೊಡ್ಡ ಸವಾಲಾಗಿದೆ. ಬಾಹ್ಯಾಕಾಶದಲ್ಲಿ ತೇಲುತ್ತಿರುವ ರೋಮಾಂಚನಕಾರಿ ವಿಡಿಯೋವೊಂದನ್ನ ಅಮೆಜಾನ್ ಕಂಪನಿ ಸ್ಥಾಪಕ ಜೆಫ್ ಬೊಜೋಸ್ ಹಂಚಿಕೊಂಡಿದ್ದಾರೆ. ಬ್ಲೂ ಹೊರಿಜಿನ್ ಗಗನ ನೌಕೆಯಲ್ಲಿ ಸಹ ಪ್ರಯಾಣಿಕರೊಂದಿಗೆ ಬಾಹ್ಯಾಕಾಶ ಪ್ರಯಾಣ ಕೈಗೊಂಡಿರುವ ಜೆಫ್ ಬೊಜೋಸ್ ವಿಡಿಯೋ ಶೇರ್ ಮಾಡಿದ್ದು ಎಲ್ಲರ ಗಮನ ಸೆಳೆದಿದೆ.